ಮುಖ್ಯಮಂತ್ರಿಗಳು ಈಗಷ್ಟೇ ಹೇಳಿದ್ದಾರೆ, ಯಾವುದೇ ರೀತಿಯಾಗಿ ವಿನಾಯಿತಿ ಅಂತೂ ನಿಮಗೆ ಸಿಗಲ್ಲ. ಇವತ್ತು ರಾತ್ರಿ ಪ್ರಧಾನಿ ಮೋದಿ ಭಾಷಣ ಮಾಡುವಂತಹ ಸಾಧ್ಯತೆನೇ ಹೆಚ್ಚಾಗಿದೆ. ಸೊ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದ್ದಾರೆ. ಲಾಕ್ಡೌನ್ ವಿಸ್ತರಣೆ ಸಂಬಂಧ ಮೋದಿ ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ, ಮಾತನಾಡುವಂತಹ ಸಾಧ್ಯತೆ ಇದೆ. ಲಾಕ್ಡೌನ್ ವಿನಾಯಿತಿ ಏನಾದರೂ ಘೋಷಣೆ ಮಾಡ್ತಾರಾ? ರೈತರಿಗೆ ಪರಿಹಾರ ಘೋಷಣೆ ಸಾಧ್ಯತೆ ಇದೆ. ಎರಡು ವಾರ ಲಾಕ್ಡೌನ್ ವಿಸ್ತರಣೆಗೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಇವತ್ತು ರಾತ್ರಿ ಪ್ರಧಾನಿ ಮೋದಿ ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗಷ್ಟೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಮೀನುಗಾರರು ಹಾಗೂ ರೈತರಿಗೆ ಒಂದಿಷ್ಟು ವಿನಾಯಿತಿಯನ್ನ ಕೊಡ್ತಾ ಇದೀವಿ ಅವರ ಚಟುವಟಿಕೆಗಳಿಗೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಆದ್ರೆ ಒಂದಿಷ್ಟು ರೈತರು ಈಗಾಗಲೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಅದಕ್ಕೆ ಪರಿಹಾರವನ್ನು ಏನಾದರೂ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ರಾಷ್ಟ್ರವನ್ನ ಉದ್ದೇಶಿಸಿ ರಾತ್ರಿ ಪ್ರಧಾನಿಗಳು ಮಾತನಾಡಲಿದ್ದಾರೆ, ಮಾತನಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು, ಯಾಕಂದ್ರೆ ಇವತ್ತು ಸುದೀರ್ಘವಾಗಿ 4-5 ಗಂಟೆಗಳ ಕಾಲ ಪ್ರಧಾನಿಗಳು ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆಯನ್ನ ಮಾಡಿದ್ರು. ಬಹುತೇಕ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿರೋದು ಈ ಲಾಕ್ಡೌನ್ ಅನ್ನ ವಿಸ್ತರಿಸಿ ಅಂತ ಹೇಳಿ. ಸೊ ಅದು 2 ವಾರಗಳ ಕಾಲ ವಿಸ್ತರಣೆ ಆಗುವಂಥದ್ದೇ ಇದೆ. ಅಂದ್ರೆ ಏಪ್ರಿಲ್ ಅಂತ್ಯದವರೆಗೂ ಕೂಡ ಲಾಕ್ಡೌನ್ ಮುಂದುವರಿಯುವಂತಹ ಸಾಧ್ಯತೆನೇ ದಟ್ಟವಾಗಿದೆ. ಅದನ್ನ ಅಧಿಕೃತವಾಗಿ ಪ್ರಧಾನಿಗಳು ಈಗ ಘೋಷಣೆಯನ್ನ ಮಾಡಬೇಕಾಗಿದೆ. ಆದ್ರೆ ರಾಜ್ಯದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ಮುಂದುವರಿಯತ್ತೆ ಅನ್ನೋದನ್ನ. ಅದಕ್ಕೆ ಯಾವುದೇ ರೀತಿಯಾಗಿ ವಿನಾಯಿತಿಗಳು ಕೂಡ ನಿಮಗೆ ಸಿಗಲ್ಲ. ಅಂದ್ರೆ ಒಂದಿಷ್ಟು ಸಡಿಲಿಕೆ ಸಿಗಬಹುದು ನಮ್ಮ ಕೆಲವು ರಾಜ್ಯಗಳಿಗೆ, ನಮ್ಮ ಕೆಲವು ಜಿಲ್ಲೆಗಳಿಗೆ, ನಮ್ಮ ಕೆಲವು ಭಾಗಗಳಿಗೆ ಅಂತ ಇದ್ರಿ. ನೋ, ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಲಾಕ್ಡೌನ್ ಮುಂದುವರಿಯತ್ತೆ. ಕೆಲವು ಭಾಗಗಳಲ್ಲಿ ಸೀಲ್ ಡೌನ್ ಅನ್ನ ಕೂಡ ಮಾಡ್ತಾರೆ. ಸೊ ರೈತರಿಗೆ ಇನ್ನೊಂದು ಕಡೆಗೆ ಪ್ರಧಾನಿಗಳು ಇವತ್ತು ಘೋಷಣೆಯನ್ನ ಮಾಡುವಂತಹ ಸಾಧ್ಯತೆ ಇದೆ ಪರಿಹಾರವನ್ನ. ಸೊ 2 ವಾರ ಲಾಕ್ಡೌನ್ ವಿಸ್ತರಣೆಗೆ ಒಂದಿಷ್ಟು ಮಾತುಕತೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಏಪ್ರಿಲ್ ಅಂತ್ಯದವರೆಗೂ ಕೂಡ ಈ ತಿಂಗಳ ಸಂಪೂರ್ಣವಾಗಿ ಲಾಕ್ಡೌನ್ ವಿಸ್ತರಣೆಯ ಬಗ್ಗೆ ಮಾತುಕತೆ ಆಗಿದೆ. ಅದನ್ನು ಅಧಿಕೃತವಾಗಿ ಪ್ರಧಾನಿಗಳೇ ಘೋಷಣೆ ಮಾಡಬೇಕು. ಅದು ಇವತ್ತು ಸಂಜೆ ಆಗುವಂತಹ ಸಾಧ್ಯತೆ ಇದೆ. ಇದರ ಮಧ್ಯದಲ್ಲಿ ಮೀನುಗಾರರಿಗೆ ಹಾಗೂ ರೈತರಿಗೆ ಒಂದಿಷ್ಟು ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಅವರವರು ತಮ್ಮ ಚಟುವಟಿಕೆಯನ್ನ ನಡೆಸೋಕ್ಕೋಸ್ಕರ. ಕಾರಣ ರೈತರು ಒಂದು ವೇಳೆ ಈ ಮನೆಯಲ್ಲೇ ಕೂಡುವಂಥ ಪರಿಸ್ಥಿತಿ ಆಗ್ಬಿಟ್ರೆ ಬರುವಂಥ ಮುಂದಿನ ದಿನಗಳಲ್ಲಿ ಆಹಾರ ಧಾನ್ಯಗಳ ವಿಚಾರದಲ್ಲಿ ನಾವು ಬಹಳಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಕಾರಣ ಈಗಲೇ 3 ತಿಂಗಳು ದುಡಿಮೆ ಇಲ್ಲ, ಎಲ್ಲ ಮಧ್ಯದಲ್ಲೂ ಕೂಡ ರೈತರು ಬೆಳೆದಿರುವಂಥ ಈಗ ಇರುವಷ್ಟರ ಮಟ್ಟಿಗೆ ಸಾಕಾಗುತ್ತೆ. ಮುಂಬರುವಂಥ ದಿನಗಳಿಗೆ ಮತ್ತೊಂದಿಷ್ಟು ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ರೈತರಿಗೆ ಒಂದಿಷ್ಟು ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕರಾವಳಿಯಲ್ಲಿ ಮೀನನ್ನೇ ಬದುಕುವಂಥವರು ತುಂಬ ಜನ ಇದ್ದಾರೆ ಉದ್ಯೋಗವನ್ನು. ಹಾಗಾಗಿ ಮೀನುಗಾರರಿಗೆ ಇದರಲ್ಲಿ ಬಹುತೇಕವಾಗಿ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಸೊ ಮೀನುಗಳನ್ನು ಹಿಡ್ಕೊಂಡು ಬರೋಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಅದಕ್ಕೊಂದಿಷ್ಟು ನಿಯಮಗಳನ್ನು ರೂಪಿಸ್ತಾರೆ, ಆ ಸೂಚನೆಗಳ ಪ್ರಕಾರ ನಿಮಗೆ ಇರುತ್ತೆ. ಕಾರಣ ಅವನ್ನ ತಂದ ನಂತರ ಮತ್ತೆ ಬಂದರಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಬಾರದು ಅನ್ನೋ ನಿಟ್ಟಿನಲ್ಲಿ ನಿಯಮಗಳನ್ನು ರೂಪಿಸ್ತಾರೆ. ಲಾಕ್ಡೌನ್ ಪಾಲನೆ ಮಾಡೋದು ಕಡ್ಡಾಯ. ಲಾಕ್ಡೌನ್ ಪಾಲನೆ ಮಾಡದಿದ್ರೆ ಸೀಲ್ ಡೌನ್ ಪಕ್ಕ. ಮುಖ್ಯಮಂತ್ರಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೀಲ್ ಡೌನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಗಾಗ್ಲೇ ಹೇಳಿದೀವಿ. ಸೊ ಲಾಕ್ಡೌನ್ ಅನ್ನ ಪಾಲನೆ ಮಾಡದೇ ಇದ್ರೆ ನಿಮ್ಮ ಏರಿಯಾಗಳು ಸೀಲ್ ಡೌನ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಲಾಕ್ಡೌನ್ ನಿಂದ ಯಾವುದೇ ರೀತಿಯಾಗಿ ವಿನಾಯಿತಿ ಇಲ್ಲ. ಸೊ ಲಾಕ್ಡೌನ್ ಪಾಲನೆ ಮಾಡೋದು ಕಡ್ಡಾಯವಾಗಿದೆ. ಒಂದು ವೇಳೆ ನೀವು ಲಾಕ್ಡೌನ್ ಪಾಲನೆ ಮಾಡದೇ ಇದ್ರೆ ಸೀಲ್ ಡೌನ್ ಗ್ಯಾರಂಟಿ. ಇನ್ನು ಮದ್ಯ ಮಾರಾಟ ಇರುತ್ತಾ ಇರಲ್ವಾ, ಬಹುತೇಕರು ಕೇಳ್ತಾ ಇರುವಂತಹ ಮಾತಿದು. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಓಕೆ, ತುಂಬಾ ಜನ ಕೇಳ್ತಾ ಇದ್ದಿದ್ದು ಮನೆಯಲ್ಲಿ ಇದೀವಿ ಸರ್, ಈ ವಿಚಾರದಲ್ಲಿ ಏನಾದರೂ ಆಗುತ್ತಾ, ಏನಾದರೂ ಸಿಗುತ್ತಾ ವಿನಾಯಿತಿ ಅಂತ ಕೇಳ್ತಾ ಇದ್ರು. ಈಗ ಎಸ್, ಈಗ ಬರ್ತಾ ಇರುವಂತಹ ಮಾಹಿತಿ ರಾತ್ರಿ 8 ಗಂಟೆಗೆ ಪ್ರಧಾನಿಗಳು ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಓಕೆ, ಸಾಧ್ಯತೆ ಅಂತ ಏನ್ ಹೇಳ್ತಾ ಇದ್ವಿ ಅದು ಈಗ ಬಹುತೇಕವಾಗಿ ಖಚಿತವಾಗಿದೆ. ರಾತ್ರಿ 8 ಗಂಟೆಗೆ ರಾಷ್ಟ್ರವನ್ನ ಉದ್ದೇಶಿಸಿ ಪ್ರಧಾನಿಗಳು ಮಾತನಾಡಲಿದ್ದಾರೆ. ಬಹುತೇಕವಾಗಿ ಲಾಕ್ಡೌನ್ ಅನ್ನ ಮುಂದುವರಿಸುವಂತಹ ವಿಚಾರನೇ ಇರುತ್ತೆ. ಅದನ್ನ ಹೊರತುಪಡಿಸಿ ಒಂದಿಷ್ಟು ವಿನಾಯಿತಿಗಳು ಸಿಗಬಹುದು ಅನ್ನೋ ಈ ನಿರೀಕ್ಷೆ ಇಟ್ಕೊಳ್ತಾ ಇದ್ರು. ಅದೆಲ್ಲವನ್ನ ಕೂಡ ಇವತ್ತು ಪ್ರಧಾನಿಗಳು ಮಾತನಾಡುವಂತಹ ಸಾಧ್ಯತೆ ಇದೆ. ಲಾಕ್ಡೌನ್ ಬದಲಾವಣೆಯ ಘೋಷಣೆಯನ್ನ ಮಾಡ್ತಾರ ಪ್ರಧಾನಿಗಳು. ಸೊ ರಾತ್ರಿ 8 ಗಂಟೆಗೆ ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡ್ತಾರೆ.
ಈ ವೇಳೆ ಯಾರೆಲ್ಲರಿಗೂ ವಿನಾಯಿತಿ ಸಿಗುತ್ತೆ, ಮತ್ತೆ ಲಾಕ್ಡೌನ್ ಎಲ್ಲಿಯವರೆಗೂ ಕೂಡ ವಿಸ್ತರಣೆ ಆಗುತ್ತೆ ಅನ್ನೋ ಪ್ರಶ್ನೆಗಳು ತುಂಬಾ ಇತ್ತು. ಆ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನ ಕೊಡ್ತಾರೆ. ಕಾರಣ ಇವತ್ತು ರಾಜ್ಯದ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಮಾತನಾಡಿದ್ರು. ದೇಶಾದ್ಯಂತ ಮೂರು ವಿಧದ ಲಾಕ್ಡೌನ್ ಅನ್ನ ಈಗಾಗಲೇ ಪಬ್ಲಿಕ್ ಟಿವಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿತ್ತು. ಕೆಂಪು, ಹಸಿರು, ಹಳದಿ ಲಾಕ್ಡೌನ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಗ್ರೀನ್ ಝೋನ್ಗೆ ಸಂಚಾರಕ್ಕೆ ವಿನಾಯಿತಿಯನ್ನ ಕೊಡುವಂತ ಸಾಧ್ಯತೆ, ದೇಶಾದ್ಯಂತ ಮೂರು ವಿಧದ ಲಾಕ್ಡೌನ್ ಅನ್ನ ಮಾಡುವಂತ ಸಾಧ್ಯತೆ ಇದೆ. ಸೊ ಕೆಂಪು, ಹಸಿರು, ಹಳದಿ ಲಾಕ್ಡೌನ್ ಅನ್ನ ಜಾರಿ ಮಾಡೋದು. ಕೆಂಪು ಅಂತಂದ್ರೆ ಗರಿಷ್ಠ, ಹಳದಿ ಅಂತಂದ್ರೆ ಕನಿಷ್ಠ, ಹಸಿರು ಅಂತಂದ್ರೆ ಸಂಪೂರ್ಣವಾಗಿ ಇಲ್ಲ. ಹಾಗಾಗಿ ಗ್ರೀನ್ ಝೋನ್ ನಲ್ಲಿ ಒಂದಿಷ್ಟು ವಿನಾಯಿತಿಯನ್ನ ಕೊಡುವಂತಹ ಸಾಧ್ಯತೆ ಇದೆ. ದೇಶಾದ್ಯಂತ ಮೂರು ವಿಧದ ಲಾಕ್ಡೌನ್ ಅನ್ನ ಜಾರಿ ಮಾಡುವಂತಹ ಸಾಧ್ಯತೆ ಇದೆ.